ಜುಲೈ 23ರಂದು ಶುಕ್ರಗ್ರಹ ಸಿಂಹರಾಶಿಯಲ್ಲಿ ಹಿಮ್ಮೆಟ್ಟಲಿದೆ. ಶುಕ್ರನ ಹಿನ್ನಡೆಯಿಂದಾಗಿ ಈ ಒಂದು 5 ರಾಶಿಗಳ ಜನರ ಆರ್ಥಿಕ ಸ್ಥಿತಿ ಹೆಚ್ಚಾಗುತ್ತೆ, ಅಂದರೆ ಸಮೃದ್ಧಿಯಾಗುತ್ತೆ. ಇದರೊಂದಿಗೆ ಕೌಟುಂಬಿಕ ಜೀವನ ಕೂಡ ಉತ್ತಮವಾಗಿರುತ್ತೆ. ಹಾಗಾದರೆ ಈ ಅದೃಷ್ಟವಂತ ರಾಶಿಗಳು ಯಾವುದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಶುಕ್ರನು ತನ್ನ ಪಥವನ್ನು ಬದಲಿಸುವ ಮೂಲಕ ಸಿಂಹದಲ್ಲಿ ಹಿಮ್ಮುಖವಾಗಿ ಚಲಿಸೋದಕ್ಕೆ ಶುರು ಮಾಡ್ತಾನೆ. ಜುಲೈ 23ನೇ ತಾರೀಕಿನಿಂದ ಶುಕ್ರಗ್ರಹ ಸಿಂಹರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸ್ತಾನೆ. ಶುಕ್ರನನ್ನು ಪ್ರೀತಿ ಮತ್ತು ಭೌತಿಕ ಸಂತೋಷದ ಅಂಶ ಅಂತ ಕರೀತಾರೆ. ಜ್ಯೋತಿಷ್ಯದ ಪ್ರಕಾರ ಶುಕ್ರನ ಸ್ಥಾನ ನೀವು ವ್ಯವಹಾರದಲ್ಲಿ ಯಶಸ್ಸನ್ನು ಪಡಿತೀರೋ ಇಲ್ವೋ ಅನ್ನೋದನ್ನು ನಿರ್ಧರಿಸುತ್ತೆ. ಹೀಗಾಗಿ ಶುಕ್ರನ ಹಿಮ್ಮುಖ ಚಲನೆ 5 ರಾಶಿಚಕ್ರಗಳ ಜನರ ಮೇಲೆ ಅವರ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತೆ. ಇದರ ಜೊತೆಗೆ ಈ 5 ರಾಶಿಯ ಜನರ ಆರ್ಥಿಕ ಸ್ಥಿತಿಯೂ ಕೂಡ ಬಹಳ ಉತ್ತಮವಾಗಿರುತ್ತೆ. ಶುಕ್ರನ ಹಿಮ್ಮುಖ ಚಲನೆಯು ಯಾವ ರಾಶಿಯವರ ಮೇಲೆ ಸಕಾರಾತ್ಮಕ ಒಂದು ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಮೇಷರಾಶಿಯವರಿಗೆ ಶುಕ್ರನ ಹಿಮ್ಮುಖ ಒಂದು ಚಲನೆ ಮೇಷರಾಶಿಯ ಜನರಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿರುತ್ತೆ. ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನ ತುಂಬ ಉತ್ತಮವಾಗಿರುತ್ತೆ. ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸ್ತೀರಿ. ಅಂದರೆ ನೀವು ಕೆಲಸ ಮಾಡ್ತಾ ಇರುವಂಥ ಕ್ಷೇತ್ರದ ಯಾವುದೇ ಫೀಲ್ಡ್ ಇರಬಹುದು, ಆ ಫೀಲ್ಡಲ್ಲಿ ನೀವು ಒಳ್ಳೆ ಸಾಧನೆಯನ್ನು ಮಾಡ್ತೀರಿ. ನೀವು ಯಾವುದೇ ವ್ಯವಹಾರದಲ್ಲಿದ್ದರೂ ಕೂಡ ನಿಮ್ಮ ಆರ್ಥಿಕ ಪ್ರಗತಿಯನ್ನು ನೀವು ಪಡಿತೀರಿ. ಅಂದರೆ ಹಣಕಾಸಿನ ವಿಚಾರದಲ್ಲಿ ಬಹಳ ಲಾಭವನ್ನು ಉಂಟು ಮಾಡುತ್ತೆ. ಈ ಸಮಯದಲ್ಲಿ ಮೇಷರಾಶಿಯವರಿಗೆ ಹೂಡಿಕೆಯಲ್ಲಿ ನಿಮ್ಮ ಆಸಕ್ತಿ ಅಧಿಕವಾಗುತ್ತೆ. ಶುಕ್ರನ ಹಿಮ್ಮುಖ ಚಲನೆಯಿಂದಾಗಿ ಮೇಷರಾಶಿಯವರು ಅಂದರೆ ಮೇಷರಾಶಿಯ ಜನರು ಆರ್ಥಿಕ ಸ್ಥಿತಿ ಬಹಳ ಉತ್ತಮವಾಗಿರುತ್ತೆ. ಈ ಸಮಯದಲ್ಲಿ ನೀವು ಮೊದಲಿಗಿಂತ ಹೆಚ್ಚು ಲಾಭವನ್ನು ಗಳಿಸೋದಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ, ಸಿಂಹರಾಶಿಯಲ್ಲಿ ಶುಕ್ರನ ಹಿಮ್ಮುಖ ಚಲನೆ ವೃಷಭ ರಾಶಿಯವರಿಗೆ ಬಹಳ ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೆ, ಒಳ್ಳೆಯ ಒಂದು ಸೂಚನೆ ಅಂತ ಹೇಳಬಹುದು. ಈ ಸಮಯದಲ್ಲಿ ನೀವು ಹಣಕಾಸಿನ ಲಾಭವನ್ನು ಕೂಡ ಪಡೆದುಕೊಳ್ತೀರಿ. ಒಟ್ಟಾರೆಯಾಗಿ ಈ ಅವಧಿಯು ನಿಮಗೆ ಆರ್ಥಿಕವಾಗಿ ತುಂಬ ಮಂಗಳಕರವಾಗಿರುತ್ತೆ. ಶುಕ್ರನ ಹಿಮ್ಮುಖ ಚಲನೆಯು ನಿಮಗೆ ಉದ್ಯೋಗ ಮತ್ತು ವ್ಯವಹಾರ ಎರಡರಲ್ಲೂ ಕೂಡ ಯಶಸ್ಸನ್ನು ಕೊಡುತ್ತೆ. ನೀವು ಇದ್ದಕ್ಕಿದ್ದಂತೆ ಎಲ್ಲಿಂದಾದರೂ ದೊಡ್ಡ ಮೊತ್ತದ ಹಣವನ್ನು ಪಡಿತೀರಿ. ವೃಷಭ ರಾಶಿಯವರು ಸಡನ್ನಾಗಿ ಒಂದು ದೊಡ್ಡ ಮೊತ್ತದ ಹಣ ನಿಮ್ಮ ಕೈ ಸೇರುತ್ತೆ. ಕೆಲಸದ ಸ್ಥಳದಲ್ಲಿ ಅಧಿಕಾರಿಗಳು ನಿಮ್ಮ ಬಗ್ಗೆ ಸಂತೋಷವಾಗ್ತಾರೆ, ಸಂತೋಷ ಪಡ್ತಾರೆ, ಹೆಮ್ಮೆ ಪಡ್ತಾರೆ. ಇದರ ಪರಿಣಾಮವಾಗಿ ನೀವು ದೊಡ್ಡ ಜವಾಬ್ದಾರಿಯನ್ನು ಪಡೆಯುವ ಸಾಧ್ಯತೆ ಇದೆ. ನೀವು ಕೆಲಸವನ್ನು ಬದಲಾಯಿಸಲು ಬಯಸಿದರೆ, ಇನ್ನೊಂದು ಕೆಲಸ ಬೇರೆ ಯಾವುದಾದ್ರೂ ಕೆಲಸ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು ಅದರಲ್ಲಿಯೂ ಕೂಡ ಯಶಸ್ಸನ್ನು ಪಡಿತೀರಿ, ಒಂದು ಒಳ್ಳೆ ಕೆಲಸವನ್ನು ಪಡಿತೀರಿ. ಈ ಸಮಯದಲ್ಲಿ ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಹೆಚ್ಚಿಸಿಕೊಳ್ಳುವಾಗ ಇಂತಹ ಅನೇಕ ಅವಕಾಶಗಳು ವೃಷಭ ರಾಶಿಯವರ ಮುಂದೆ ಬರ್ತವೆ. ಅವರನ್ನು ಗುರುತಿಸಿ ಮತ್ತು ಅವಕಾಶಗಳನ್ನು ಬಳಸಿಕೊಳ್ಳಿ. ನಿಮಗೆ ಅವಕಾಶ ಬಂದದನ್ನ ನೀವು ಗುರುತಿಸ್ಕೊಳ್ಬೇಕು, ಹಾಗಾಗಿ ಆ ಅವಕಾಶವನ್ನು ಬಳಸಿಕೊಳ್ಬೇಕು. ಆದರೆ ಪೂರ್ಣ ತಂತ್ರದೊಂದಿಗೆ ನೀವು ಅವಕಾಶವನ್ನು ಬಳಸ್ಕೋಬೇಕಾಗತ್ತೆ. ಸಡನ್ನಾಗಿ ನಿಮ್ಗೆ ಸಿಗತ್ತೆ ಅಂತಲ್ಲ, ಒಂದಷ್ಟು ಪ್ಲಾನ್ ಮಾಡಬೇಕು, ಪ್ಲಾನ್ ಮಾಡಿ ಅವಕಾಶವನ್ನು ಬಳಸ್ಕೋಬೇಕು. ಇನ್ನು ಕನ್ಯಾರಾಶಿ ನೋಡಿ, ಕನ್ಯಾರಾಶಿಯವರಿಗೆ ಶುಕ್ರನ ಹಿಮ್ಮುಖ ಚಲನೆಯು ಕನ್ಯಾರಾಶಿಯವರಿಗೆ ತುಂಬ ಮಂಗಳಕರವಾಗಿರುತ್ತೆ. ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನವು ತುಂಬ ಉತ್ತಮವಾಗಿರುತ್ತೆ. ಈ ಸಮಯದಲ್ಲಿ ನೀವು ಕ್ಷೇತ್ರದಲ್ಲಿ ಅನೇಕ ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದೀರಿ. ಇದರೊಂದಿಗೆ ನೀವು ಆರ್ಥಿಕ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ. ಕಠಿಣ ಪರಿಶ್ರಮದ ಸಂಪೂರ್ಣ ಫಲವನ್ನು ಪಡೆಯುವ ಸಾಧ್ಯತೆಗಳಿದೆ. ಹಾಗೆ ಕಠಿಣ ಪರಿಶ್ರಮದ ಫಲ ಪಡಿತೀರಿ, ಜೊತೆಗೆ ಪ್ರಗತಿಗೆ ಹೊಸ ಅವಕಾಶಗಳು ಗೋಚರಿಸ್ತವೆ. ನೀವು ಮುಂದೆ ಹೆಜ್ಜೆ ಇಡೋದಕ್ಕೆ, ಉನ್ನತ ಸ್ಥಾನಕ್ಕೆ ಇರೋದಕ್ಕೆ, ಪ್ರಗತಿಯನ್ನು ಪಡೆಯೋದಕ್ಕೆ ನಿಮಗೆ ಹೊಸ ಅವಕಾಶಗಳು ಸಿಗ್ತಾ ಹೋಗ್ತವೆ. ಅದನ್ನು ಬಳಸ್ಕೊಳ್ಬೇಕು. ನಿಮಗೆ ಆರ್ಥಿಕ ಪ್ರಗತಿಯನ್ನು ಕೂಡ ನೀಡುತ್ತೆ ಈ ಒಂದು ಪ್ರಗತಿ ಅನ್ನುವಂಥದ್ದು. ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿರುವಂಥವರಿಗೆ ಈ ರಾಶಿಯವರು ತಮ್ಮ ಶ್ರಮಕ್ಕೆ ಕಡಿವಾಣವನ್ನು ಹಾಕಬಾರ್ದು. ಖಂಡಿತವಾಗಲೂ ನೀವು ಸರ್ಕಾರಿ ಕೆಲಸದ ನಿರೀಕ್ಷೆಯಲ್ಲಿರುವಂಥವರು ಪ್ರಯತ್ನ ಏನು ಪಡ್ತಾ ಇದ್ದೀರಿ, ಆ ಪ್ರಯತ್ನವನ್ನು ನೀವು ಮುಂದುವರಿಸಲೇಬೇಕು. ಅವರು ತಮ್ಮ ಶ್ರಮದ ಫಲವನ್ನು ಖಂಡಿತವಾಗಲೂ, ಕನ್ಯಾರಾಶಿಯವರು ನಿಮ್ಮ ಶ್ರಮಕ್ಕೆ ಸರಿಯಾದ ಫಲವನ್ನು ಪಡಿತೀರಿ. ಇನ್ನು ತುಲಾರಾಶಿ, ಶುಕ್ರನ ಹಿಮ್ಮುಖ ಚಲನೆಯು ತುಲಾರಾಶಿಯವರಿಗೆ ಕುಟುಂಬ ಜೀವನದ ವಿಷಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತೆ. ನಾನಾಗ ಹೇಳಿದೆ, ಶುಕ್ರ ಭೌತಿಕ ಸಂತೋಷವನ್ನು ಕೂಡ ನೀಡುವಂಥವನು. ಹಾಗಾಗಿ ಶುಕ್ರನಿಂದ ನಿಮ್ಮ ಕೌಟುಂಬಿಕ ಜೀವನ ಉತ್ತಮವಾಗಿರುತ್ತೆ. ಈ ಸಮಯದಲ್ಲಿ ನಿಮ್ಮ ಕುಟುಂಬದ ಸಂತೋಷದ ಮೇಲೆ ಬಹಳಷ್ಟು ಧನಾತ್ಮಕ ಪರಿಣಾಮ ಬೀರುತ್ತೆ.
ಇದರೊಂದಿಗೆ ನಿಮ್ಮ ದೈಹಿಕ ಸುಖವೂ ಹೆಚ್ಚಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ತಾಯಿಯ ಕಡೆಗೆ ನಿಮ್ಮ ಬಾಂಧವ್ಯ ಬಹಳ ಹೆಚ್ಚಾಗಿರುತ್ತೆ, ಬಾಂಧವ್ಯ ಚೆನ್ನಾಗಿರುತ್ತೆ, ನಿಮ್ಮ ತಾಯಿಯ ಮೇಲಿನ ಪ್ರೀತಿ ಹೆಚ್ಚಾಗುತ್ತೆ. ಶುಕ್ರನ ಪ್ರಭಾವದಿಂದಾಗಿ ತುಲಾರಾಶಿಯವರ ಸಂತೋಷದ ಸಂಪನ್ಮೂಲಗಳು ಕೂಡ ಹೆಚ್ಚಾಗ್ತವೆ, ಮತ್ತೆ ಮನೆಯಲ್ಲಿ ಖರ್ಚುಗಳು ಉಂಟಾಗ್ತವೆ. ಆರ್ಥಿಕವಾಗಿ ಸಮಯ ತುಂಬಾ ಅನುಕೂಲಕರವಾಗಿರುತ್ತೆ, ಕುಟುಂಬದ ಆದಾಯ ಹೆಚ್ಚಾಗುತ್ತೆ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರು ಕೂಡ ಶುಕ್ರನ ಹಿಮ್ಮುಖ ಚಲನೆಯಿಂದಾಗಿ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ಕೂಡ ನೀಡುತ್ತೆ. ಸಿಂಹರಾಶಿಯಲ್ಲಿ ಶುಕ್ರನ ಪ್ರವೇಶ ವೃಶ್ಚಿಕ ರಾಶಿಯವರಿಗೆ ಆರ್ಥಿಕ ಲಾಭವನ್ನು ತರುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಪರಿಣಾಮವಾಗಿ ನೀವು ಕೆಲಸದ ಸ್ಥಳದಲ್ಲಿ ಬಡ್ತಿ ಪಡೀತೀರಿ. ಆದಾಯದಲ್ಲಿ ಹೆಚ್ಚಳವಾಗುವ ಬಲವಾದ ಸಾಧ್ಯತೆಗಳಿದೆ. ಹೊಸ ಹೊಸ ಅವಕಾಶಗಳು ತೆರೆದುಕೊಳ್ತವೆ. ಹಣವನ್ನು ಉಳಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಿ, ಉಳಿತಾಯ ಮಾಡ್ತೀರಿ. ನೀವು ವ್ಯಾಪಾರವನ್ನು ಹೊಂದಿದ್ರೆ, ವೃಶ್ಚಿಕ ರಾಶಿಯ ಜನರು ಯಾರಾದರೂ ವ್ಯಾಪಾರ ಮಾಡ್ತಾ ಇದ್ರೆ ಅದೂ ಸಹ ವಿಸ್ತರಣೆಯಾಗತ್ತೆ, ಅಂದರೆ ಹೆಚ್ಚಿಗೆ ಮಾಡ್ತೀರಿ ಇನ್ನೂ ವ್ಯಾಪಾರವನ್ನು. ಆದಾಯದಲ್ಲಿ ಹೆಚ್ಚಳ ಆಗುವಂಥ ಸಾಧ್ಯತೆ ಕೂಡ ವೃಶ್ಚಿಕ ರಾಶಿಯವರಿಗಿದೆ. ಒಟ್ಟಾರೆಯಾಗಿ ಮೇಷ, ವೃಷಭ, ಕನ್ಯಾ, ತುಲಾ ಮತ್ತು ವೃಶ್ಚಿಕ ರಾಶಿ ಈ ಐದು ರಾಶಿಯವರಿಗೂ ಕೂಡ ಈ ಶುಕ್ರನಿಂದಾಗಿ, ಅಂದರೆ ಶುಕ್ರ ತನ್ನ ಪಥವನ್ನು ಬದಲಿಸೋದ್ರಿಂದ, ಸಿಂಹರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸೋದ್ರಿಂದ ಈ ಐದು ರಾಶಿಯವರಿಗೆ ಸಂಪತ್ತು ಮತ್ತು ಕೌಟುಂಬಿಕ ಜೀವನ ಬಹಳ ಉತ್ತಮವಾಗಿರುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.